ಚಿಕ್ಕನಾರವಂಗಲ ಕ್ಷೇತ್ರ ಇದು, ತುಮಕೂರು ತಾಲೂಕು. ಹಾಗಾಗಿ ಇದು ತಾಯಿ ಮತ್ಸ್ಯಮ್ಮ ದೇವಿ ಇಲ್ಲಿ ನೆಲೆಸಿದ್ದಾಳೆ. ಪೂರ್ವಾದಿ ಕಾಲದಿಂದ ಇಲ್ಲಿ ತಾಯಿ ಇದ್ದಾಳೆ. ತಾಯಿಗೆ ವರ್ಷಕ್ಕೊಮ್ಮೆ ಕಾರ್ತಿಕ ಮಾಸದಲ್ಲಿ ತಾಯಿಗೆ ಗ್ರಾಮಸ್ಥರೆಲ್ಲ ಸೇರಿ ಸಾರಿಕ್ತಾರೆ. ತಾಯಿಗೆ ಒಂದು ದಿನ ಸಾರಿಕ್ಕಿದ ನಂತರ ತಿಂಗಳಿಗೆ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಹಾಗಾಗಿ ಇಲ್ಲಿ ತಾಯಿ ವಿಶೇಷ ಅಂದರೆ ತಾಯಿಗೆ ಆರತಿ, ಊರಿನ ಮನೆಯ ಮಕ್ಕಳೆಲ್ಲ ನೆಲ ಸಾರಿಸಿ ಗುಡಿಸಿ ಎಲ್ಲ ಆರತಿ ಮಾಡ್ತಾರೆ. ಆಮೇಲೆ ತಾಯಿ ಉತ್ಸವ ಆಗುತ್ತೆ. 12 ಗಂಟೆಯವರೆಗೆ ತಾಯಿಗೆ ವಿಶೇಷ ಉತ್ಸವ, ತಾಯಿಗೆ ವಿಶೇಷವಾಗಿ ಅಲಂಕಾರ ಆಗುತ್ತೆ. ಅದಾದ ಮೇಲೆ ತಾಯಿಗೆ ವಾದ್ಯ ಸಮೇತ ತಾಯಿನ ಹೊರಗಡೆ ಕರ್ಕೊಂಬರ್ತಾರೆ. ಈ ವಿಶೇಷ ಅಂದರೆ ಇಲ್ಲಿ ನೆಡಮುಡಿ ಮೇಲೆ, ಇಲ್ಲಿ ಸುತ್ತಮುತ್ತ ಎಲ್ಲೂ ಇಲ್ಲ, ಆ ಥರದಿಂದ ನೆಡಮುಡಿ ಮೇಲೆ ತಾಯಿ ನಡ್ಕೊಂಬರ್ತಾಳೆ. ಅದು ಸುತ್ತ ಊರಿನ ಸುತ್ತ ಗದ್ದೆ ಆಗಲಿ ಬೈಲಾಗಲಿ ತೋಟದೊಳಗಾಗಲಿ ಎಲ್ಲ ನೀಟಾಗಿ ರೆಡಿ ಮಾಡಿರ್ತಾರೆ. ಅದ್ರ ಸುತ್ತ ತಾಯಿ ಹೊಲ ಗದ್ದೆ ಎಲ್ಲ ತುಳ್ಕೊಂಡು ಬರ್ತಾಳೆ. ಅದಾದ ಮೇಲೆ ಇವತ್ತು ಬೆಳಕರಿಯ ತನಕ, ಬೆಳಗ್ಗೆ 6 ಗಂಟೆ ತನಕ ತಾಯಿ ಊರಾಚೆನೇ ಇರ್ತಾಳೆ. ಊರಾಚೆನ ಬೆಳಗ್ಗೆ 6 ಗಂಟೆಗೆ ತಾಯಿ ದೇವಸ್ಥಾನಕ್ಕೆ ಗುಡಿ ತುಂಬುತ್ತಾಳೆ. Thank you.